ಲಾಕ್ಡೌನ್ ಟೈಮ್ನಲ್ಲಿ ಮನೆಯಲ್ಲಿದ್ದ ನಟ ಮಂಡ್ಯ ರಮೇಶ್ಗೆ ಶಾಕ್ ಆಗಿದೆ. ಮನೆಗೆ ಬಂದ ಅಪರೂಪದ ಅತಿಥಿ ಹಾವಿನ ಮರಿ ನೋಡಿ ಮಂಡ್ಯ ರಮೇಶ್ ಗಾಬರಿಯಾಗಿದ್ದಾರೆ. ಮೈಸೂರಿನ ದಟ್ಟಗಳ್ಳಿ ನಿವಾಸದಲ್ಲಿ ಘಟನೆ ನಡೆದಿದ್ದು, ಪುಟಾಣಿ ಹಾವನ್ನ ಕಂಡ ಮಂಡ್ಯ ರಮೇಶ್ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮುಚ್ಚಿಟ್ಟಿದ್ರು. ನಂತರ ಉರಗ ಸಂರಕ್ಷಕ ಸೂರ್ಯಕೀರ್ತಿ ಅವರಿಂದ ಹಾವಿನ ಮರಿ ಸಂರಕ್ಷಣೆ ನಡೆದಿದೆ. ತೋಳದ ಜಾತಿಯ ವಿಷರಹಿತ ಹಾವಿನ ಮರಿ ಇದಾಗಿದ್ದು, ಹಾವಿನ ಮರಿಯನ್ನ ಕಂಡು ಭಯಭೀತರಾಗಿದ್ದ ಮಂಡ್ಯ ರಮೇಶ್ ಅವರ ಭಯವನ್ನ ಉರಗ ತಜ್ಞ ಸೂರ್ಯಕೀರ್ತಿ ಹೋಗಲಾಡಿಸಿ ಅದೇ ಹಾವಿನ ಮರಿಯನ್ನ ಕೈಯಲ್ಲಿ ಹಿಡಿಯುವಂತೆ ಮನವಿಯನ್ನ ಮಾಡಿಕೊಂಡ ಬಳಿಕ ಮಂಡ್ಯ ರಮೇಶ್ ಹಾವಿನ ಮರಿಯನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಸರ್ ಏನು ಮಾಡಿದ ಸರ್, ನಿಮ್ ಕೈ ನೀಡಿ ಸರ್. ಸರ್ ಏನು ನಿಮ್ ಕೈ ಹಿಂಗ್ ಇಟ್ಕೊಳ್ಳಿ ಸರ್. ಸರ್ ಏನಿಲ್ಲ ಸರ್, ಹಂಗೆ ಇಟ್ಕೊಳ್ಳಿ ಸರ್. ಅಷ್ಟೇ ಸರ್, ಅಷ್ಟೇ ಸರ್, ಏನು ತೊಂದರೆ ಇಲ್ಲ. ಇದು ಕನ್ನಡದಲ್ಲಿ ತೋಳದ ಹಾವು ಅಂತ ಕರೀತಾರೆ. ಇದಕ್ಕೂ ಮುನ್ನ ಮಂಡ್ಯ ರಮೇಶ್, ಇದು ಸಾಧ್ಯವಿಲ್ಲ, 5,000 ಪ್ರೇಕ್ಷಕರನ್ನ ಬೇಕಾದ್ರೆ ಪಕ್ಕದಲ್ಲಿ ಇರಿಸಿಕೊಂಡು ನಟನೆ ಮಾಡ್ತೇನೆ, ಆದ್ರೆ ಹಾವು ಅಂದ್ರೆ ಸಿಕ್ಕಾಪಟ್ಟೆ ಭಯ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದರೂ ಬಟನ್ನ ಬಿಡದ ಸೂರ್ಯಕೀರ್ತಿ ಇದು ವಿಷರಹಿತ ಹಾವು ಅಂತ ಧೈರ್ಯ ತುಂಬಿ ಮಂಡ್ಯ ರಮೇಶ್ ಕೈಗೆ ಹಾವಿನ ಮರಿಯನ್ನ ನೀಡಿದ್ದಾರೆ. ಹೀಗೆ ಹಾವಿನ ಮರಿಯನ್ನ ಸ್ವಲ್ಪ ಹೊತ್ತು ಅಂಗೈನಲ್ಲಿ ಇಟ್ಟುಕೊಂಡ ಮಂಡ್ಯ ರಮೇಶ್ ನಂತರ ಉರಗ ತಜ್ಞ ಸೂರ್ಯಕೀರ್ತಿ ಅವರಿಗೆ ನೀಡಿದ್ದಾರೆ. ಒಟ್ಟಾರೆ ಈ ಘಟನೆ ಆಗಿದ್ದಾದರೂ ಹೇಗೆ ಅನ್ನೋದನ್ನ ನೀವೇ ನೋಡಿ. ಅಯ್ಯೋ ಸರ್, ಇದು ಕಾಮನ್ ವುಲ್ ಸ್ನೇಕ್ ಅಂತ ಸರ್, ಇದು ವಿಷರಹಿತ, ಇದು ಕಚ್ಚಿದ್ರೆ ಏನಾಗಲ್ಲ. ಪುಟಾಣಿ ಮರಿ, ನಿಮ್ ಕೈ ನೀಡಿ, ಹಂಗೆ ಹೇಳ್ತೀನಿ ಸರ್. ಏನು ಮಾಡಲ್ಲ ಸರ್, ಸರ್ ಏನು ಮಾಡಲ್ಲ ಸರ್, ನಿಮ್ ಕೈ ನೀಡಿ ಸರ್. ಸರ್ ಏನಿಲ್ಲ, ನಿಮ್ ಕೈ ಹಿಂಗ್ ಇಟ್ಕೊಳ್ಳಿ ಸರ್. ಸರ್ ಏನಿಲ್ಲ ಸರ್, ಹಂಗೆ ಇಟ್ಕೊಳ್ಳಿ ಸರ್. ಅಷ್ಟೇ ಸರ್, ಅಷ್ಟೇ ಸರ್, ಏನು ತೊಂದರೆ ಇಲ್ಲ. ಇದು ಕನ್ನಡದಲ್ಲಿ ತೋಳದ ಹಾವು ಅಂತ ಕರೀತಾರೆ, ವಿಷರಹಿತ, ಸಾಮಾನ್ಯ ರಾತ್ರಿ ಸಂಚಾರಿ ಪ್ರಾಣಿ ಇದು, ಕಚ್ಚಿದ್ರೆ ಏನಾಗಲ್ಲ ಸರ್. ಮಂಡ್ಯ ರಮೇಶ್ ಸರ್ ರೆಸ್ಕ್ಯೂ ಮಾಡಿದ್ರು ಇವತ್ತಿನ ತೋಳದ ಹಾವನ್ನ. ಥ್ಯಾಂಕ್ ಯು ಸರ್. ಅದು ಹಾವು ಅಂತ ಕೂಡ ಗೊತ್ತಿಲ್ಲ, ನಾನು ಎರೆ ಹುಳು ಅನ್ಕೊಂಡ್ಬಿಟ್ಟಿದ್ದೆ. ಹಾಂ ಹಾಂ, ನೋಡು ಹೆಂಗೆ ಚೆನ್ನಾಗಿದೆ. ಹೌದು ಸರ್.